ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ ಜರ್ಮನಿ ಮೂಲದ ಕಾರು ತಯಾರಕ ಕಂಪನಿಯಾದ ಮರ್ಸಿಡಿಸ್ ಬೆನ್ಸ್ 2021ರ E63 ಫೇಸ್ ಲಿಫ್ಟ್ ಮಾದರಿಯನ್ನು ಅನಾವರಣಗೊಳಿಸಿದೆ ಎಎಂಜಿ E63 ಕಾರನ್ನು ಸೆಡಾನ್ ಹಾಗೂ ಎಸ್ಟೇಟ್ ಬಾಡಿ ಸ್ಟೈಲ್ಗಳಲ್ಲಿ ಮಾರಾಟ ಮಾಡಲಾಗುವುದು ಈ ಕಾರು ಎಲೆಕ್ಟ್ರಾನಿಕ್ ಪ್ಯಾಕೇಜ್ನೊಂದಿಗೆ ವಿನ್ಯಾಸದ ಟ್ವೀಕ್ಗಳನ್ನು ಒಳಗೊಂಡಿದೆ ದೇಶೀಯ ಮಾರುಕಟ್ಟೆಯಲ್ಲಿ E63S ಮಾದರಿಯನ್ನು ಮಾತ್ರ ಬಿಡುಗಡೆಗೊಳಿಸಲಾಗುವುದು ಈ ಕಾರಿನ ಮುಂಭಾಗದ ತುದಿಯನ್ನು ಹೊಸ ಎಎಂಜಿ ಜಿಟಿ ಆಧಾರಿತವಾದ ಪ್ಯಾನ್ ಅಮೆರಿಕಾನ ಗ್ರಿಡ್ನೊಂದಿಗೆ ಅಪ್ಡೇಟ್ ಮಾಡಲಾಗಿದೆ ಈ ಕಾರಿನ ಸುತ್ತಲೂ ಹೊಸ ಎಲ್ಇಡಿ ಹೆಡ್ ಲೈಟ್ ಗಳಿವೆ ಎರಡೂ ತುದಿಗಳಲ್ಲಿ ದೊಡ್ಡ ಗಾತ್ರದ ಏರ್ ಡ್ಯಾಮ್ ಗಳನ್ನು ನೀಡಲಾಗಿದೆ ಹೊಸ E63 ಕಾರಿನ ಪ್ರೊಫೈಲ್ ಹಳೆಯ ಕಾರನ್ನು ಹೋಲುತ್ತದೆ ಹೊಸ ಕಾರು 20 ಇಂಚಿನ ಅಲಾಯ್ ವೀಲ್ ಗಳನ್ನು ಹೊಂದಿದೆ ಹಿಂಭಾಗದಲ್ಲಿ ಮಾಡಲಾಗಿರುವ ಬದಲಾವಣೆಗಳಲ್ಲಿ ಲಿಪ್ ಸ್ಪಾಯ್ಲರ್ ಹಾಗೂ ಕ್ವಾಡ್ ಎಕ್ಸಾಸ್ಟ್ ಟಿಪ್ ಗಳು ಸೇರಿವೆ ಇನ್ನು ವಿನ್ಯಾಸವು ಮಾರುಕಟ್ಟೆಯಲ್ಲಿರುವ ಕಾರಿನ ವಿನ್ಯಾಸವನ್ನೇ ಹೋಲುತ್ತದೆ ಆದರೆ ಎಎಂಜಿ E63 ಫೇಸ್ ಲಿಫ್ಟ್ ಕಾರು ಟ್ವಿನ್ ಸ್ಪೋಕನ್ ಎಎಂಜಿ ಪರ್ಫಾರ್ಮೆನ್ಸ್ ಹೀಟೆಡ್ ಸ್ಟಿಯರಿಂಗ್ ವೀಲ್ ಅನ್ನು ಹೊಂದಿದೆ ಈ ವೀಲ್ ಡ್ರೈವರ್ ಅಸಿಸ್ಟ್ ಹಾಗೂ ಇನ್ಫೋಟೈನ್ಮೆಂಟ್ ಫೀಚರ್ ಗಳಿಗೆ ಆಕ್ಸೆಸ್ ನೀಡುವ ಬಟನ್ ಗಳನ್ನು ಹೊಂದಿದೆ ಈ ಕಾರಿನಲ್ಲಿ ಮರ್ಸಿಡಿಸ್ ಬೆನ್ಸ್ ಕಂಪನಿಯ ಹೊಸ ಎಂಬಕ್ಸ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ ಎಎಂಜಿ E63 ಫೇಸ್ ಲಿಫ್ಟ್ ಕಾರಿನಲ್ಲಿ 4.0 ಲೀಟರಿನ V8 ಬೈ ಟರ್ಬೋ ಎಂಜಿನ್ ಅಳವಡಿಸಲಾಗಿದೆ ಈ ಇಂಜಿನ್ 596 BHP ಪವರ್ ಹಾಗೂ 850 NM ಟಾರ್ಕ್ ಉತ್ಪಾದಿಸುತ್ತದೆ ಈ ಇಂಜಿನ್ ನಲ್ಲಿ 9 ಸ್ಪೀಡಿನ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಳವಡಿಸಲಾಗಿದೆ ಈ ಟ್ರಾನ್ಸ್ಮಿಷನ್ ಎಲ್ಲ 4 ವೀಲ್ ಗಳಿಗೆ ಪವರ್ ನೀಡುತ್ತದೆ ಎಎಂಜಿ E63S ಸೆಡಾನ್ ಕಾರು 0 ರಿಂದ 100 ಕಿಲೋಮೀಟರ್ ವೇಗವನ್ನು ಕೇವಲ 3.3 ಸೆಕೆಂಡ್ ಗಳಲ್ಲಿ ಆಕ್ಸಲರೇಟ್ ಮಾಡಿದರೆ ವ್ಯಾಗನ್ ಮಾದರಿಯ ಕಾರು ಇದೇ ವೇಗವನ್ನು 3.4 ಸೆಕೆಂಡ್ ಗಳಲ್ಲಿ ಆಕ್ಸಲರೇಟ್ ಮಾಡುತ್ತದೆ ಆಟೋಮೊಬೈಲ್ ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ